ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಆನಂದ ಅಡಿಯ ಯೂಟ್ಯೂಬ್ ಚಾನಲಲ್ಲಿ ಕೋಟಿಗೊಬ್ಬ ತ್ರೀ ಮೂವಿಯ ಪಟಾಕಿ ಪೋರಿಯೋ ಸಾಂಗ್ ಲಿರಿಕ್ಸ್ ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಭಾಳಷ್ಟು ಚೆನ್ನಾಗಿದೆ, ಕೇಳೋಕ್ಕೆ ಮಾತ್ರ ಭಾಳಷ್ಟು ಚೆನ್ನಾಗಿದೆ. ಅನುರಾಗ ಭಟ್ ಹಾಗೂ ವಿಜಯಪ್ರಕಾಶ್ ಅವರು ಹಾಡಿರುವಂಥ ಹಾಡು, ಅನು ಭಂಡಾರಿಯವರು ಲಿರಿಕ್ ಬರೆದಿರೋದು, ಸಖತ್ತಾಗಿ ಬರೆದಿದ್ದಾರೆ, ಸಖತ್ತಾಗಿ ಹಾಡಿದ್ದಾರೆ ಕೂಡ, ಕೇಳೋದಕ್ಕೆ ಬೇಜಾರೇ ಆಗೋದಿಲ್ಲ. ಹಾಗೆ ಚಿತ್ರತಂಡದವರು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಅನ್ಕೊತೀನಿ ಭಾಳಷ್ಟು ಜನ ಈ ಥರನೇ ಅಂದ್ಕೊಂಡಿರ್ತಾರೆ, ಸುಮ್ಮನೆ ಬೇಕೋ ಬೇಕೋ ಬೇಡ ನನಗೆ ಲಿರಿಕ್ ಸಾಂಗ್ ಮಾಡಿ ಬಿಟ್ಟಿದ್ದಾರೆ ಅಂತ. ಅದು ಸುಳ್ಳು. ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ಸಿಚುವೇಷನಲ್ಲಿ ಸಿನಿಮಾನ ಹೇಗೆ ಪ್ರಮೋಷನ್ ಮಾಡಬೇಕು ಆ ಥರ ಮಾಡ್ತಾ ಇದ್ದಾರೆ, ಜನಗಳಿಗೆ ಯಾವ ಥರ ತಲುಪಿಸ್ಬೇಕು ಆ ಥರ ತಲುಪಿಸ್ತಾ ಇದ್ದಾರೆ. ಭಾಳಷ್ಟು ಚೆನ್ನಾಗಿದೆ ಹಾಡು ಕೂಡ. ಈಗಾಗಲೇ 4 ಲಕ್ಷ ವ್ಯೂಸ್ ತೊಗೊಂಡಿದೆ ಯೂಟ್ಯೂಬಲ್ಲಿ. ಆಗಲೇ ಇವತ್ತೇ ರಿಲೀಸ್ ಆಗಿರೋದು, 4 ಲಕ್ಷ ಜನ ನೋಡಿದ್ದಾರೆ. ಹಾಗೆ ಮೇಕಿಂಗ್ ಕೂಡ ಅದರಲ್ಲಿ ಆ್ಯಡ್ ಮಾಡಿದ್ದಾರೆ, ಲಿರಿಕ್ ಸಾಂಗಲ್ಲಿ ನೋಡ್ಬೋದು. ಮೇಕಿಂಗ್ ಕೂಡ ಚೆನ್ನಾಗೈತೆ, ಇದು ಸಾಂಗ್ ವಿಡಿಯೋ ಸಾಂಗ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ, ಮೇಕಿಂಗ್ ನೋಡಿದರೆ ಗೊತ್ತಾಗುತ್ತೆ. ಸಾಂಗ್ ಹೆಂಗೆ ಕೇಳೋದಕ್ಕೇನು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ. ಯಾರು ಹೇಳಿ ಬರೆದಿರೋರು? ಅನೂಪ್ ಭಂಡಾರಿಯವರು ಬರೆದಿರೋದು. ಹಾಗೆ ವಿಜಯಪ್ರಕಾಶ್ ಅವರು ಕೂಡ ಆಡಿದ್ದಾರೆ, ಭಾಳಷ್ಟು ಚೆನ್ನಾಗಿ ಆಡಿದ್ದಾರೆ. ಅನುರಾಗ ಭಟ್ ಅವರು ಕೂಡ ಆಡಿದ್ದಾರೆ. ಕೇಳೋಕ್ಕೆ ಭಾಳಷ್ಟು ಚೆನ್ನಾಗಿ ಅನಿಸುತ್ತೆ ಹಾಡು. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಭಾಳಷ್ಟು ಭಾಳಷ್ಟು ಜನ ಕಾಯ್ತಾ ಇದ್ದಾರೆ. ಅದಕ್ಕೆ ಚಿತ್ರತಂಡದವರು ಬೇಗ ಒಂದು ಅಪ್ಡೇಟ್ ಕೊಟ್ಟರೆ ಭಾಳಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ. ಏನಕ್ಕಪ್ಪ ಅಂದರೆ, ಕೋಟಿಗೊಬ್ಬ 3 ಮೂವಿ ಸ್ಯಾಂಡಲ್ವುಡಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಅದು ಕೂಡ ಕೋಟಿಗೊಬ್ಬ 3 ಮೂವಿ ಕೂಡ ಭಾಳಷ್ಟು ಜನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಈಗಿನ ಸಿಚುವೇಷನಲ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಈಗ ಭಾಳಷ್ಟು ಭಾಳಷ್ಟು ಸಿನಿಮಾಗಳು ರಿಲೀಸಿಗೆ ರೆಡಿಯಾಗಿ ರೆಡಿ ನಿಂತ್ಬಿಟ್ಟಿದ್ದಾವೆ ರಿಲೀಸಿಗೆ ಸಿನಿಮಾಗೆ. ಈಗ ಕೋಟಿಗೊಬ್ಬ 3 ಸಿನಿಮಾಗೆ ಒಂದು ಭಾಳಷ್ಟು ಒಂದು ಫೇಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಕಷ್ಟಗಳು. ಏನಕ್ಕಪ್ಪ ಅಂತೇಳಿದ್ರೆ, ನಿಮಗೆ ಗೊತ್ತಿರ್ಬೋದು ಭಾಳಷ್ಟು ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ಇದ್ದಾವೆ, ಭಾಳಷ್ಟು ಕಾಂಪಿಟೇಷನ್ ನಡೆಯುತ್ತೆ ಅಂತಲೇ ಹೇಳ್ಬೋದು. ಕೋಟಿಗೊಬ್ಬ 3 ಮೂವಿಗೆ ಭಾಳಷ್ಟು ಸಿನಿಮಾಗಳು ಹಾಗೂ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ರೆಡಿಯಾಗಿ ನಿಂತಿದ್ದಾವೆ ರಿಲೀಸಿಗೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಒಟ್ಟಲ್ಲಿ ನಿಮ್ಮ ತಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್ ಪುನಃ ಶೋಟದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.